ಶ್ರೀ ಸಿದ್ಧಗಂಗಾ ಶ್ರೀಗಳ ಆತ್ಮಕ್ಕೆ ಶಾಂತಿ ಬಯಸಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಶ್ರದ್ಧಾಂಜಲಿ ಜೊತೆಗೆ ಪರಮ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಪರಮ ಪೂಜ್ಯ ಶ್ರೀ ಸಿದ್ಧಗಂಗಾ ಶ್ರೀಗಳು ಶಿವೈಕ್ಯರಾದ ಕಾರಣ ಇಡೀ ನಾಡೆ ಕಣ್ಣೀರಿನಲ್ಲಿ ಮುಳುಗಿದೆ. ಬಡವರ ಬಂಧು ಜಾತಿ ಧರ್ಮ ಮತ ಭೇದ ಮಾಡದೆ ಕಾಯಕ ಯೋಗಿ ಪವಾಡ ಪುರುಷ ಶಿವಯೋಗಿ ಸಿದ್ಧ ಪುರುಷ ಮಹಾಸ್ವಾಮಿಗಳು ಸೋಮವಾರ ಬೆಳಿಗ್ಗೆ 11:44 ಭಕ್ತ ಕೋಟಿ ಸಾಗರವನ್ನು ಅಗಲಿದ್ದಾರೆ. ಸ್ವಾಮಿಗಳು ಶಿವೈಕ್ಯರಾದ ಕಾರಣ ಶ್ರೀಗಳ ಆತ್ಮಕ್ಕೆ ಶಾಂತಿ ಬಯಸಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಶ್ರದ್ಧಾಂಜಲಿ ಜೊತೆಗೆ ಪರಮ ಪೂಜ್ಯರ ಭಾವಚಿತ್ರಕ್ಕೆ ಸಂಕೇಶ್ವರ ನಗರದ ಗಣ್ಯ ವ್ಯಕ್ತಿಗಳಿಂದ ಪೂಜೆ ಸಲ್ಲಿಸಲಾಯಿತು. ಸಂಕೇಶ್ವರ್ ಚೆನ್ನಮ್ಮ ವೃತ್ತದಲ್ಲಿ ನಡೆದ ಶ್ರದ್ಧಾಂಜಲಿಯಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟ ಸಮಿತಿಯ ದಿಲೀಪ್ ಹೊಸ್ಮನಿ ಶ್ರೀಗಳನ್ನುದ್ದೇಶಿಸಿ ಮಾತನಾಡಿದರು. ನಾಡಿನ ಶ್ರೀಗಳು ಇವತ್ತು ವಿಜೇತರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸುವ ಸಲುವಾಗಿ ಸಂಕೇಶ್ವರದ ಸಮಸ್ತ ನಾಗರಿಕರ ಪರವಾಗಿ ಇವತ್ತು ನಿರ್ವಹಣಿಕೆ ಪ್ರಚನ್ನಮ್ಮ ವೃತ್ತದಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯ ಆಗಿರುವುದರಿಂದ ನಾಡಿನ ಎಲ್ಲ ಸಮುದಾಯದವರಿಗೂ ಕೂಡ ಒಂದು ಆಘಾತದ ಸುದ್ದಿ. ಏಕೆಂದ್ರೆ ಸಿದ್ಧಗಂಗಾ ಶ್ರೀಗಳು ತ್ರಿಯುಜಿ ದಾಸೋಗಳೇ. ತ್ರಿಯುಜಿ ಅಂದ್ರೆ ಶಿಕ್ಷಣ ಮತ್ತು ಅನ್ನದಾಸೋಹ ಹಾಗೂ ವಿದ್ಯಾದಾಸೋಹ, ಈ ಮೂರನ್ನು ನಿಲ್ಲಿಸುವಂತಹ ಒಂದು 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 ಶಿಕ್ಷಣ ಸಂಸ್ಥೆ ಜೊತೆಗೆ ಒಂದು ಸಾಮಾಜಿಕ ಸಲಕರಣೆಯನ್ನು ಹೊಂದಿರುವಂತಹ ಒಂದು ಮಠಾಧೀಶರಾಗಿದ್ದರು. ಅದರ ಜೊತೆಗೆ ರಾಜ್ಯದ ವಿವಿಧ ನಾಯಕರಾಗಿರ್ಬೋದು ಹಾಗೂ ವಕೀಲರಾಗಿರ್ಬೋದು, ನ್ಯಾಯವಾದಿಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಂಥ ಎಲ್ಲ ಹುದ್ದೆಯಲ್ಲಿರುವಂತಹ ಯುವಕರು ಕೂಡ ಈ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಹೋಗಿರುವಂತಹ ಯುವಕರಾಗಿರ್ತಾರೆ. ಆದ ಕಾರಣ ಇವತ್ತಿಗೆ ಸಿದ್ಧಗಂಗಾ ಅಧ್ಯಕ್ಷರು ಲಿಂಗೈಕ್ಯರಾಗಿರುವುದು ನಾಡಿಗೆ ತುಂಬಲಾರದಂತಹ ನಷ್ಟ ಕೂಡ ಆಗಿದೆ. ತದನಂತರ ಟಿವಿ ಕಾರ್ಯಕ್ರಮದ ಹಾಸ್ಯ ಕಲಾವಿದ ಅಜಯ್ ಸಾರಪುರೆ ಮಾತನಾಡಿದರು. ಎಲ್ಲರಿಗೂ ಒಂದು ಶೋಭದ ದಿನ, ಯಾಕಂದ್ರೆ ಒಬ್ಬ ದೊಡ್ಡ ಸ್ವಾಮೀಜಿ ನಮ್ಮ ನಾಡಿನ ಶಿಕ್ಷಣ ಪ್ರೇಮಿ, ಬಡವರ ಬಂಧು, ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಅನ್ನ ದಾಸೋಹ ತ್ರಿವೀರ ದಾಸೋಹ ಏನಂತೀವಲ್ಲ, ಆ ರೀತಿ ನಮ್ಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಮಧ್ಯದಲ್ಲಿ ಇದ್ರು. ಅವರು ನಿಜವಾಗ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕಾಗಿದೆ. ಯಾಕಂದ್ರೆ ಇಷ್ಟೊಂದು ಅವರು 111 ವರ್ಷ ಆಯುಷ್ ಅವರು ಬಂದಿದೆ ಅಂದ್ರೆ ಅವ್ರ ಹಿಂದಿನ ಗುಟ್ಟು ಏನು? ನಾವು ಕೇವಲ ಸ್ವಾಮೀಜಿಯವರು ಗುಣಗಾನ ಮಾಡೋದ್ರ ಜೊತೆಗೆ ಅವರ ಆದರ್ಶಗಳನ್ನು, ಎಷ್ಟು ಮಿತವೇ ಆಹಾರ, ಎಷ್ಟೊಂದು ಒಂದು ಯೋಗಾಸನ ಆಗಲಿ, ಏನೋ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಅವರೆಲ್ಲ ಅವ್ರದ್ದು ಹಸಿ ಎಲ್ಲ ಬಂದಿದೆ ಈಗಾಗಲೇ, ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಉಗುರು ಬೆಚ್ಚಿಗೆ 2 ಬಿಸಿನೀರು ಕೊಡೋದು, ಕುಡಿಯೋದು, ಈ ರೀತಿ ಒಂದು ಮಿತವೇ ಆಹಾರದಿಂದ ಆಯುಷ್ಯನ್ನು ಪಡಿಬಹುದು ಅಂತ ನಮ್ಮ ಸ್ವಾಮೀಜಿಯವರು ತೋರಿಸ್ಬಿಟ್ಟಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಮತ್ತು ವಿದ್ಯಾದಾನ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ಇಡೀ ನಾಡಿನ ಅನೇಕ ಬಡವರ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದ್ರ ಮೂಲಕ ಎಷ್ಟೋ ಜೀವನಗಳಿಗೆ ಒಂದು ದಾರಿ ದೀಪವಾಗಿ ಹೋಗಿದ್ದಾರೆ. ಅವರು ನಮ್ಮ ನಾಡಿನಲ್ಲಿ ಹೋಗಿದ್ದಾರೆ ಅನ್ನೋಕ್ಕಿಂತಲೂ ಎಲ್ಲರೂ ಅವರ ಆಶೀರ್ವಾದದಂತೆಯೇ ನಮ್ಮ ಜೊತೆನೇ ಇದ್ದಾರೆ ಅಂತ ನಾವೆಲ್ಲರೂ ಭಾವಿಸೋಣ. ಅದಕ್ಕೆ ಅವರಿಗೆ ಎಲ್ಲರೂ ಸೇರಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಸಂಕೇಶ್ವರ ಜನತೆಯ ಎಲ್ಲರೂ ನಮ್ಮ ಕನ್ನಡಿಗರ ಪರವಾಗಿ ಅವರಿಗೆ ಅಂತಿಮ ನಮನಗಳು. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರ್ಕೋಳಿ, ಸಂತೋಷ್ ಮುಡ್ಸಿ, ಮಹೇಶ್ ಹಟ್ಟಿಹೋಳಿ, ಸಚಿನ್ ಕಾಂಬ್ಳೆ, ಸಂಜಯ್ ನಫ್ತೆ, ಜಿತು ಮರಡಿ, ಸುನೀಲ್ ಪರ್ವತರಾವ್, ದೀಪಕ್ ಕಾಂಬ್ಳೆ, ವಿನೋದ್ ನಾಯ್, ಪ್ರಭಾಕರ್ ಸೇರಿದಂತೆ ನಗರದ ಸಾರ್ವಜನಿಕರು ಉಪಸ್ಥಿತರಿದ್ದರು.